ನಾವೆಲ್ಲರೂ ಈಗ ಆನ್ಲೈನ್ ಪೇಮೆಂಟ್ ಮಾಡ್ತಾ ಇದ್ದೆ ಸೊ ಈಗ ಆನ್ಲೈನ್ ಪೇಮೆಂಟ್ ಅಂತ ಹೇಳಿದ್ರೆ ನಾವು ಗೂಗಲ್ ಪೇ ಫೋನ್ ಪೇ ಹಾಗೆಯೇ ಡಿಜಿಟಲ್ ವಾಲೆಟ್ಸ್ ಯಾವುದೆಲ್ಲ ಇದೆ ಆ ಪೇಮೆಂಟ್ ಆ್ಯಪ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಹಣವನ್ನು ಟ್ರಾನ್ಸ್ಫರ್ ಮಾಡ್ತೇವೆ ಸೊ ಹಾಗೆಯೇ ಇದರಲ್ಲಿ ಯು ಪಿ ಐ ಐ ಡಿ ಮತ್ತು ಬ್ಯಾಂಕ್ ಅಕೌಂಟ್ ಮೂಲಕ ನಾವು ಹಣವನ್ನು ಟ್ರಾನ್ಸ್ಫರ್ ಮಾಡ್ತೇವೆ ಸೊ ಹಾಗೆಯೇ ಇನ್ನೊಂದು ಫೀಚರ್ ಇದೆ ಈ ಪೇಮೆಂಟ್ ಆ್ಯಪ್ಸಲ್ಲಿ ಅದು ಯಾವುದಂತ ಹೇಳಿದರೆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಕೂಡ ನಾವು ಒಬ್ಬರಿಗೆ ಪೇಮೆಂಟ್ ಮಾಡ್ಬೋದು ಸೊ ಈ ವಿಡಿಯೋದಲ್ಲಿ ನಾನು ಕ್ಯೂ ಆರ್ ಕೋಡ್ ಎಂದ್ರೇನು ಈ ಕ್ಯೂ ಆರ್ ಕೋಡ್ ಹೇಗೆ ವರ್ಕ್ ಆಗುತ್ತೆ ಸೊ ಇದರೆಲ್ಲ ಬಗ್ಗೆ ತಿಳಿಸಿಕೊಡ್ಲಿಕ್ಕಿದ್ದೇನೆ ಸೊ ನೋಡ್ತಾ ಇರಿ ವಿಡಿಯೋನ ಕೊನೆ ತನಕ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ ನೀವು ಸೂಪರ್ ಮಾರ್ಕೆಟಿಗೆ ಹೋದಾಗ ಅಲ್ಲಿ ನಿಮ್ಮ ಯಾವುದೋ ಒಂದು ವಸ್ತು ಬೇಕಾದರೂ ಅದನ್ನು ಪರ್ಚೇಸ್ ಮಾಡಿ ನಂತರ ಬಿಲ್ಲಿಂಗ್ ಕೌಂಟರ್ ಹತ್ರ ಹೋಗ್ತೀರಿ ಅಲ್ಲಿ ನೀವು ಬಿಲ್ಲಿಂಗ್ ಮಾಡುವಾಗ ನೀವು ನೋಡಿರ್ತೀರ ಒಂದು ಬಾರ್ ಕೋಡ್ ಸ್ಕ್ಯಾನರ್ ಅಂತ ಇರುತ್ತೆ ಒಂದು ಬಿಲ್ ಕೌಂಟರ್ ಪರ್ಸನ್ ಹತ್ರ ಬಾರ್ ಕೋಡ್ ಸ್ಕ್ಯಾನರ್ ಅಂತ ಇರುತ್ತೆ ಸೊ ನಿಮ್ಮ ಪ್ರತಿಯೊಂದು ಯಾವುದು ನೀವು ಪ್ರಾಡಕ್ಟ್ ಅಥವಾ ಯಾವುದೇ ಒಂದು ವಸ್ತುವನ್ನು ಪರ್ಚೇಸ್ ಮಾಡಿದ್ರು ಆ ಪರ್ಚೇಸ್ ಮಾಡಿದ ಪ್ರಾಡಕ್ಟಲ್ಲಿ ಬಾರ್ ಕೋಡ್ ಅಂತ ಒಂದು ಒಂದು ಕೋಡ್ ಇರುತ್ತೆ ಆ ಕೋಡ್ ಹೇಗಿರುತ್ತೆ ಅಂತ ಹೇಳಿದ್ರೆ ಬ್ಲ್ಯಾಕ್ ಲೈನ್ ಮತ್ತು ವೈಟ್ ಲೈನ್ಸ್ ಅಲ್ಲಿ ಇರುತ್ತೆ ಸೊ ಈ ಕೋಡನ್ನು ಸ್ಕ್ಯಾನ್ ಮಾಡಿದ ಕೂಡಲೇ ಬಿಲ್ಲಿಂಗ್ ಕೌಂಟ್ರಲ್ಲಿ ಆ ಕಂಪ್ಯೂಟರ್ ಇರುತ್ತೆಲ್ಲ ಆ ಕಂಪ್ಯೂಟರಲ್ಲಿ ಈ ಪ್ರಾಡಕ್ಟ್ ಯಾವುದು ಸ್ಕ್ಯಾನ್ ಮಾಡಿದರೆ ಅದರ ಡೀಟೇಲ್ಸ್ ಎಲ್ಲ ಕಂಪ್ಯೂಟರಲ್ಲಿ ಬರುತ್ತೆ ಸೊ ಇದು ಬಾರ್ ಕೋಡ್ ಬಾರ್ ಕೋಡ್ ಅಂತ ಹೇಳಿದರೆ ಅದರಲ್ಲಿ ಕೇವಲ ಒನ್ ಡೈಮೆನ್ಷನಲ್ಲಿ ಮಾತ್ರ ಡೇಟಾ ಸ್ಟೋರ್ ಆಗಿರುತ್ತೆ ನೀವು ನೋಡಿರ್ಬೋದು ಆ ಬ್ಲ್ಯಾಕ್ ಮತ್ತು ವೈಟ್ ಲೈನ್ಸ್ ಸೊ ಇದರಲ್ಲಿ ಡೀಟೇಲ್ಸ್ ಇರುತ್ತೆ ಇನ್ಫಾರ್ಮೇಷನ್ ಇರುತ್ತೆ ಎನ್ಕ್ರಿಪ್ಟ್ ಆಗಿರುತ್ತೆ ಈ ಡೀಟೇಲ್ಸ್ ಎಲ್ಲ ಸೊ ಒಂದು ಇದರ ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದರೆ ಈ ಬಾರ್ ಕೋಡ್ ಇದು ಇದರಲ್ಲಿ ಕೇವಲ 20 ಆಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್ಸ್ ಅಂದರೆ ಕೇವಲ 20 ಕ್ಯಾರೆಕ್ಟರ್ಸ್ ಟೋಟಲ್ ಆಗಿ ಇನ್ಫಾರ್ಮೇಷನ್ ಸ್ಟೋರ್ ಆಗುತ್ತೆ ಸೊ ಇದೊಂದು ಸ್ವಲ್ಪ ಕಡಿಮೆ ಮಟ್ಟಿನ ಒಂದು ಬಾರ್ ಕೋಡ್ ಅಂದರೆ ಬಾರ್ ಕೋಡಲ್ಲಿ ಅಷ್ಟೇ ಇರೋದು ಆ ಡೇಟಾ ಸ್ಟೋರೇಜ್ ಕೆಪಾಸಿಟಿ ಇರೋದು ಅಷ್ಟೇ ಸೊ ಈ ಪ್ರಾಬ್ಲಮನ್ನು ಓವರ್ಕಮ್ ಮಾಡಲಿಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಕ್ಯೂ ಆರ್ ಕೋಡ್ ಅಂತ ಒಂದು ಹೊಸ ಒಂದು ಕೋಡಿಂಗ್ ಸಿಸ್ಟಮ್ ಅಂದರೆ ಎನ್ಕ್ರಿಪ್ಟ್ ಮಾಡುವಂತಹ ಸಿಸ್ಟಮ್ ಬಂದಿದೆ ಸೊ ಇದು ಆ್ಯಕ್ಚುಲಿ 1994 ಡೆನ್ಸೋ ವೇವ್ ಅಂತ ಒಂದು ಜಪಾನೀಸ್ ಕಂಪನಿ ಡೆವಲಪ್ ಮಾಡಿದಂತಹ ಇದೊಂದು ಹೊಸ ಇನ್ವೆನ್ಷನ್ ಇದು ಈ ಡೆನ್ಸೋ ವೇವ್ ಕಂಪನಿ ಟೊಯೊಟೊ ಕಂಪನಿಯ ಸಬ್ಸಿಡರಿ ಕಂಪನಿ ಆಗಿದ್ದು ಹಾಗೆ ಇದು ಇನಿಷಿಯಲಿ ಅವರ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಯಲ್ಲಿ ಯೂಸ್ ಮಾಡ್ತಿದ್ರು ಈ ಕ್ಯೂ ಆರ್ ಕೋಡನ್ನು ನಂತರ 1994 ಇದನ್ನು ಪಬ್ಲಿಕ್ ಆಗಿ ರಿಲೀಸ್ ಮಾಡಿದ್ರು ಈ ಕ್ಯೂ ಆರ್ ಕೋಡನ್ನು ಇತ್ತೀಚಿನವರೆಗೆ ಈ ಕ್ಯೂ ಆರ್ ಕೋಡ್ ಅಷ್ಟು ಫೇಮಸ್ ಆಗಿರಲಿಲ್ಲ ಯಾಕಂತ ಹೇಳಿದರೆ ಈ ಕ್ಯೂ ಆರ್ ಕೋಡ್ ಯೂಸ್ ಮಾಡಲಿಕ್ಕೆ ಅಂದರೆ ಸ್ಕ್ಯಾನ್ ಮಾಡಲಿಕ್ಕೆ ಯಾವುದೇ ಒಂದು ಅಂಥ ಪೋರ್ಟೇಬಲ್ ಡಿವೈಸಸ್ ಇರಲಿಲ್ಲ ಯಾವಾಗ ಸ್ಮಾರ್ಟ್ ಫೋನ್ಸ್ ಮಾರ್ಕೆಟಿಗೆ ಬಂತು ಆಗ ಕ್ಯೂ ಆರ್ ಕೋಡ್ ಫೇಮಸ್ ಆಯಿತು ನೀವೀಗ ಕೇಳ್ಬೋದು ಬಾರ್ ಕೋಡ್ ಮತ್ತು ಕ್ಯೂ ಆರ್ ಕೋಡಲ್ಲಿ ಏನು ಡಿಫ್ರೆನ್ಸ್ ಅಂತ ಸೊ ಮೊದಲನೇ ಡಿಫ್ರೆನ್ಸ್ ಯಾವುದಂತ ಹೇಳಿದರೆ ಡೇಟಾ ಸ್ಟೋರೇಜ್ ಬಾರ್ ಕೋಡಲ್ಲಿ ಕೇವಲ ನಾನು ಮುಂಚೆ ಹೇಳಿದಾಗೆ 20 ಆಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್ ಸ್ಟೋರ್ ಆಗ್ತದೆ ಅದು ಕೂಡ ವರ್ಟಿಕಲಿ ಸ್ಟೋರ್ ಆಗ್ತದೆ ಒಂದೇ ಡೈರೆಕ್ಷನಲ್ಲಿ ಆದರೆ ಕ್ಯೂ ಆರ್ ಕೋಡ್ನ ಫೀಚರ್ ಏನಂತ ಹೇಳಿದರೆ ಅದರಲ್ಲಿ ಎರಡು ಡೈರೆಕ್ಷನ್ ಅಂದರೆ ವರ್ಟಿಕಲಿ ಹಾಗೆಯೇ ಹೊರಿಜಾಂಟಲಿ ಎರಡು ಡೈರೆಕ್ಷನಲ್ಲಿ ಕೂಡ ಡೇಟಾ ಸ್ಟೋರ್ ಮಾಡಲಿಕ್ಕೆ ಆಗ್ತದೆ ಹಾಗೆಯೇ ನಿಮಗೆ ಗೊತ್ತಿರೋದು ಒಂದು ಸಿಂಪಲ್ ಆಗಿ ಇದರಲ್ಲಿ 100 times ಮೋರ್ ಅಂದರೆ 100 times ಹೆಚ್ಚು ಡೇಟಾ ಬಾರ್ ಕೋಡ್ಗೆ ಕಂಪೇರ್ ಮಾಡಿದರೆ ಸ್ಟೋರ್ ಮಾಡಲಿಕ್ಕೆ ಆಗ್ತದೆ ಅಂದರೆ ಹತ್ರ 4296 ಕ್ಯಾರೆಕ್ಟರ್ಸನ್ನು ಕ್ಯೂ ಆರ್ ಕೋಡಲ್ಲಿ ಸ್ಟೋರ್ ಮಾಡ್ಬೋದು ಸೊ ಕ್ಯೂ ಆರ್ ಅಂದರೆ ಏನು ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ ನೆಕ್ಸ್ಟ್ ನಾವು ಈ ಕ್ಯೂ ಆರ್ ಕೋಡ್ನ ವರ್ಕಿಂಗ್ ಹಾಗೆಯೇ ಅದರ ಸ್ಟ್ರಕ್ಚರ್ ಬಗ್ಗೆ ಮಾತಾಡಲಿಕ್ಕಿದ್ದೇವೆ ಈ ಕ್ಯೂ ಆರ್ ಕೋಡಲ್ಲಿ ಕೆಲವು ಸ್ಪೇಸಸ್ ಇದೆ ಅಂದರೆ ಜಾಗಗಳಿದೆ ಅದರಿಂದ ಈ ಸ್ಕ್ಯಾನರ್ ಇದೆ ಅಲ್ಲ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ಗೆ ಕೆಲವು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಮೊದಲನೇದಾಗಿ ನೀವು ಒಂದು ಟರ್ಮ್ ಯಾವುದು ತಿಳ್ಕೊಳ್ಬೇಕಂತ ಹೇಳಿದರೆ ಪೊಸಿಷನ್ ಡಿಟೆಕ್ಷನಿಂಗ್ ಮಾರ್ಕರ್ಸ್ ಅಂತ ಸೊ ಈ ಪೊಸಿಷನ್ ಡಿಟೆಕ್ಷನಿಂಗ್ ಮಾರ್ಕರ್ಸ್ ಏನಂತ ಹೇಳಿದರೆ ಈ ಕ್ಯೂ ಆರ್ ಕೋಡಲ್ಲಿ ನೀವು ಈಗ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಈ ಕ್ಯೂ ಆರ್ ಕೋಡಲ್ಲಿ 3 ಕಾರ್ನರ್ಸಲ್ಲಿ ಒಂದು ಸ್ಕ್ವೇರ್ಸ್ ಇರುತ್ತೆ ಬ್ಲ್ಯಾಕ್ ಸ್ಕ್ವೇರ್ಸ್ ಈ ಬ್ಲ್ಯಾಕ್ ಸ್ಕ್ವೇರ್ಸ್ ಏನು ಮಾಡುತ್ತೆ ಅಂತ ಹೇಳಿದರೆ ಸ್ಕ್ಯಾನರ್ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡುವಾಗ ಈ ಬ್ಲ್ಯಾಕ್ ಸ್ಕ್ವೇರ್ಸ್ ಅಲ್ಲಿ ಒಂದು ಕೆಲವು ಇನ್ಫಾರ್ಮೇಷನ್ ಇರುತ್ತೆ ಅದು ಏನು ಹೇಳ್ತದೆ ಅಂತ ಹೇಳಿದರೆ ಈ ಸ್ಕ್ಯಾನರ್ಗೆ ಈ ಕ್ಯೂ ಆರ್ ಕೋಡಲ್ಲಿ ಯಾವ ಡೈರೆಕ್ಷನಲ್ಲಿ ಡೇಟಾ ಸ್ಟೋರ್ ಮಾಡಿದಾರೆ ಅಂತ ಹೇಳ್ತದೆ ಅಂದರೆ ವರ್ಟಿಕಲ್ ಆಗಿ ಸ್ಟೋರ್ ಮಾಡಿದಾರ ಅಥವಾ ಹೊರಿಜಾಂಟಲ್ ಆಗಿ ಸ್ಟೋರ್ ಮಾಡಿದಾರೆ ಅಂತ ಈ ಪೊಸಿಷನಿಂಗ್ ಡಿಟೆಕ್ಷನ್ ಮಾರ್ಕರ್ಸ್ ಹೇಳ್ತದೆ ಸೊ ನೆಕ್ಸ್ಟ್ ನಾವು ಯಾವುದರ ಬಗ್ಗೆ ಮಾತಾಡ್ಬೇಕಂತ ಹೇಳಿದರೆ ಅಲೈನ್ಮೆಂಟ್ ಮಾರ್ಕಿಂಗ್ಸ್ ಅಂತ ಸೊ ಈ ಅಲೈನ್ಮೆಂಟ್ ಮಾರ್ಕಿಂಗ್ಸ್ ಈಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಹೈಲೈಟ್ ಆದ ಒಂದು ಮಾರ್ಕಿಂಗ್ ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ನೀವು ಈ ಕ್ಯೂ ಆರ್ ಕೋಡನ್ನು ಎಲ್ಲಿಯಾದರೂ ಒಂದು ಕರ್ವ್ಡ್ ಸರ್ಫೇಸ್ ಅಂದರೆ ಒಂದು ಸ್ಟ್ರೈಟ್ ಇಲ್ಲದ ಸರ್ಫೇಸಲ್ಲಿ ನೀವು ಅದನ್ನು ಪ್ರಿಂಟ್ ಮಾಡಿದರೆ ಅಥವಾ ಪ್ಲೇಸ್ ಮಾಡಿದರೆ ಈ ಸ್ಕ್ಯಾನರ್ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡುವಾಗ ಅದು ಏನು ತಿಳ್ಕೊಳ್ತದೆ ಅಂತೇಳಿ ಇದು ಕರ್ವ್ಡ್ ಸರ್ಫೇಸಲ್ಲಿದೆ ಆದ ಕಾರಣ ಕ್ಯೂ ಆರ್ ಕೋಡನ್ನು ಸ್ಟ್ರೈಟ್ ಮಾಡಿ ಅಂದರೆ ಸ್ಟ್ರೈಟ್ ಮಾಡಿ ನಂತರ ಸ್ಕ್ಯಾನ್ ಮಾಡಬೇಕಂತ
ತಿಳ್ಕೊಳ್ತದೆ. ಸೊ ಅಲೈನ್ಮೆಂಟ್ ಮಾರ್ಕಿಂಗ್ನ ಇಂಪಾರ್ಟೆನ್ಸ್ ಇದು. ಸೊ ಇದರ ಯೂಸ್ ಹಾಗೆ ಆಗ್ತದೆ, ಅಂದರೆ ಕರ್ವ್ಡ್ ಸರ್ಫೇಸ್ಗೆ ಅಲೈನ್ಮೆಂಟ್ ಮಾರ್ಕಿಂಗ್ಸ್ ಬೇಕಾಗುತ್ತೆ. ಸೊ ನಂತರ ನೀವು ನೆಕ್ಸ್ಟ್ ಟರ್ಮ್ ಯಾವುದು ತಿಳ್ಕೊಳ್ಬೇಕಂತ ಹೇಳಿದರೆ ಟೈಮಿಂಗ್ ಪ್ಯಾಟರ್ನ್ ಅಂತ. ಸೊ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಹೊರಿಝಾಂಟಲ್ ಹಾಗೆ ವರ್ಟಿಕಲ್ ಬ್ಲ್ಯಾಕ್ ಡಾಟ್ ಮತ್ತು ವೈಟ್ ಡಾಟ್ ವರ್ಟಿಕಲ್ ಅಲ್ಟರ್ನೇಟಿವ್ ಆಗಿದೆ. ಸೊ ಇದು ಯಾವುದಕ್ಕೆ ಯೂಸ್ ಆಗ್ತದೆ ಅಂತ ಹೇಳಿದರೆ, ಇದರಿಂದ ಏನು ಗೊತ್ತಾಗ್ತದೆ ಅಂತ ಹೇಳಿದರೆ ಡೇಟಾ ಮ್ಯಾಟ್ರಿಕ್ಸ್ನ ಎಷ್ಟು ದೊಡ್ಡದಿದೆ, ಅಂದರೆ ಡೇಟಾ ಎಷ್ಟು ಲಾರ್ಜ್ ಇದೆ ಅಂತ ಈ ಟೈಮಿಂಗ್ ಪ್ಯಾಟರ್ನಿಂದ ಗೊತ್ತಾಗ್ತಾ ಇದೆ. ಸೊ ನೆಕ್ಸ್ಟ್ ಮೇನ್ ಒಂದು ಮೇನ್ ಕಾನ್ಸೆಪ್ಟ್ ಕ್ಯೂ ಆರ್ ಕೋಡಲ್ಲಿ ಅದ್ಯಾವುದಂತ ಹೇಳಿದರೆ ವರ್ಷನ್ ಇನ್ಫಾರ್ಮೇಷನ್. ಸೊ ನೀವೀಗ ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಬ್ಲೂ ಕಲರಲ್ಲಿ ಹೈಲೈಟ್ ಆಗಿದೆ ಟಾಪ್ ಮತ್ತು ಲೆಫ್ಟ್ ಸೈಡಲ್ಲಿ. ಸೊ ಆ್ಯಕ್ಚುಲಿ ಕ್ಯೂ ಆರ್ ಕೋಡಲ್ಲಿ 40 ಡಿಫ್ರೆಂಟ್ ವರ್ಷನ್ಸ್ ಇದೆ. ಸೊ ಇದರಲ್ಲಿ ಯಾವ ವರ್ಷನ್ ಕ್ಯೂ ಆರ್ ಕೋಡ್ ಯೂಸ್ ಮಾಡ್ತಾ ಇದೆ ಅಂತ ಗೊತ್ತಾಗಬೇಕಾದ್ರೆ, ಈ ಹೈಲೈಟ್ ಬ್ಲೂ ಹೈಲೈಟ್ ಆಗಿದೆಲ್ಲ ಈಗ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಆ ಹೈಲೈಟಿಂದ ಸ್ಕ್ಯಾನರ್ಗೆ ಗೊತ್ತಾಗ್ತದೆ ಅದು ಯಾವುದು ಕ್ಯೂ ಆರ್ ಕೋಡ್ ವರ್ಷನ್ ಅಂತ. ಸೊ ಕಾಮನ್ ಆಗಿ ಯೂಸ್ ಮಾಡುವಂಥ ವರ್ಷನ್ 1-7 ತನಕ. ಸೊ ಟೋಟಲ್ ಆಗಿ 40 ಡಿಫ್ರೆಂಟ್ ಕ್ಯೂ ಆರ್ ವರ್ಷನ್ಸ್ ಇದೆ, ಆದರೆ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡುವಂಥದ್ದು 1-7 ತನಕ. ಸೊ ಇದು ವರ್ಷನ್ ಇನ್ಫಾರ್ಮೇಷನ್. ಸೊ ನೆಕ್ಸ್ಟ್ ಯಾವುದಂತ ಹೇಳಿದರೆ ಫಾರ್ಮ್ಯಾಟ್ ಇನ್ಫಾರ್ಮೇಷನ್. ಸೊ ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಹೈಲೈಟ್ ಆದ ಜಾಗಗಳಿದೆಯಲ್ಲ, ಅದು ಫಾರ್ಮ್ಯಾಟ್ ಇನ್ಫಾರ್ಮೇಷನ್ ಕೊಡ್ತದೆ. ಅಂದರೆ ಈ ಡೇಟಾ ಹೇಗೆ ಫಾರ್ಮ್ಯಾಟ್ ಆಗಿದೆ, ಅಂದರೆ ಇದರಲ್ಲಿ ಎರರ್ ಟಾಲರೆನ್ಸ್ ಹೇಗಿದೆ, ಅಂದರೆ ಎರರ್ಸ್ ಇದ್ದರೆ ಏನು ಮಾಡ್ಬೋದು ಅಂತ ಒಂದು ಡೇಟಾ ಇನ್ಫಾರ್ಮೇಷನ್ ಈ ಫಾರ್ಮ್ಯಾಟ್ ಇನ್ಫಾರ್ಮೇಷನ್ ಜಾಗದಲ್ಲಿ ಇರುತ್ತೆ. ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಸ್ಕ್ಯಾನರ್ಗೆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ನಾವು ಯಾವುದು ತಿಳ್ಕೊಳ್ಬೇಕಂತ ಹೇಳಿದರೆ ಕ್ಯೂ ಆರ್ ಕೋಡ್ನ ಮೇನ್ ಸ್ಪೇಸ್, ಅಂದರೆ ಮೇನ್ ಜಾಗ, ಇದರಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ಸೊ ನೀವು ಈಗ ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ತುಂಬ ಜಾಗದಲ್ಲಿ ಬ್ಲೂ ಹೈಲೈಟ್ ಆಗಿದೆ. ಸೊ ಈ ಜಾಗದಲ್ಲೆಲ್ಲ ಆ್ಯಕ್ಚುಯಲ್ ಆಗಿ ಡೇಟಾ ಸ್ಟೋರ್ ಆಗಿರುತ್ತೆ, ಅಂದರೆ ಆ್ಯಕ್ಚುಯಲ್ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ಸೊ ಮತ್ತೊಂದು ಏನು ನೀವು ತಿಳ್ಕೊಳ್ಬೇಕಂತ ಹೇಳಿದರೆ ಕ್ಯೂ ಆರ್ ಕೋಡಲ್ಲಿ 30% ಅಥವಾ ಅದಕ್ಕಿಂತ ಕಡಿಮೆ ಆಗಿ ಯಾವುದಾದ್ರೂ ಒಂದು ಕಡೆಯಲ್ಲಿ ಡ್ಯಾಮೇಜ್ ಆಗಿದ್ದರೆ ಕ್ಯೂ ಆರ್ ಕೋಡ್ ಅದು ಈ ಡ್ಯಾಮೇಜ್ ಆದರೂ ಕೂಡ ಸ್ಕ್ಯಾನರ್ ಕರೆಕ್ಟಾಗಿ ಸ್ಕ್ಯಾನ್ ಮಾಡ್ತದೆ. ಸೊ ಅಂಥ ಫೆಸಿಲಿಟಿ, ಅಂದರೆ ಅಂಥ ಫೀಚರ್ ಕೂಡ ಕ್ಯೂ ಆರ್ ಕೋಡಲ್ಲಿ ಇದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದನ್ನು ಕ್ವೈಟ್ ಝೋನ್ ಅಂತ ಕರೀತಾರೆ. ಸೊ ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಇದು ವೈಟ್ ಬಾರ್ಡರ್, ಕ್ಯೂ ಆರ್ ಕೋಡಿಗೆ ಒಂದು ವೈಟ್ ಬಾರ್ಡರ್ ಇರುತ್ತೆ. ಸೊ ಈ ವೈಟ್ ಬಾರ್ಡರ್ ಯಾಕೆ ಅಂತ ಹೇಳಿದರೆ ಕ್ಯೂ ಆರ್ ಕೋಡನ್ನು ಎಲ್ಲಿಯಾದರೂ ನಾವು ಸ್ಟಿಕ್ ಮಾಡಿರ್ತೇವೆ, ಒಂದು ವಾಲಲ್ಲಿ ಅಥವಾ ಟೇಬಲಲ್ಲಿ ಯಾವುದೋ ಒಂದು ಕಡೆ ಸ್ಟಿಕ್ ಮಾಡಿರ್ತೇವೆ. ಸೊ ಕ್ಯೂ ಆರ್ ಕೋಡನ್ನು ಆ ಟೇಬಲ್ನಿಂದ ಅಥವಾ ವಾಲಿಂದ ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ, ಅಂದರೆ ಈ ಕ್ಯೂ ಆರ್ ಕೋಡ್ ಮತ್ತು ಆ ವಾಲ್ ಅಥವಾ ನಿಮ್ಮ ಸರೌಂಡಿಂಗ್ಸಿಂದ ಅದು ಸಪ್ರೇಟ್ ಆಗಬೇಕಲ್ಲ, ಸ್ಕ್ಯಾನರಿಗೆ ಗೊತ್ತಾಗಬೇಕಲ್ಲ ಇಷ್ಟು ಮಾತ್ರ ಜಾಗ ಕ್ಯೂ ಆರ್ ಕೋಡ್ ಇದಂತ. ಸೊ ಅದಕ್ಕೆ ಈ ವೈಟ್ ಬಾರ್ಡರ್ ಇದೆ, ಇದನ್ನು ಕ್ವೈಟ್ ಝೋನ್ ಅಂತ ಕರೀತಾರೆ. ಸೊ ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಹೈಲೈಟ್ ಆದ ಬಾರ್ಡರ್ ಅದು ವೈಟ್ ಬಾರ್ಡರ್. ಸೊ ಇದೆಲ್ಲ ಕ್ಯೂ ಆರ್ ಕೋಡ್ನ ಸ್ಟ್ರಕ್ಚರ್, ಹಾಗೆಯೇ ಅದರ ವರ್ಕಿಂಗ್. ಸೊ ಕ್ಯೂ ಆರ್ ಕೋಡಲ್ಲಿ 2 ಟೈಪ್ಸ್ ಇದೆ, ಒಂದು ಯಾವುದಂತ ಹೇಳಿದರೆ ಸ್ಟ್ಯಾಟಿಕ್ ಕ್ಯೂ ಆರ್ ಕೋಡ್, ಮತ್ತೊಂದು ಯಾವುದಂತ ಹೇಳಿದರೆ ಡೈನಾಮಿಕ್ ಕ್ಯೂ ಆರ್ ಕೋಡ್. ಸೊ ಸ್ಟ್ಯಾಟಿಕ್ ಕ್ಯೂ ಆರ್ ಕೋಡ್ ಅಂತ ಹೇಳಿದರೆ ಏನು? ಸೊ ಸ್ಟ್ಯಾಟಿಕ್ ಕ್ಯೂ ಆರ್ ಕೋಡ್ ಅಂತ ಹೇಳಿದರೆ ನೀವು ಒಮ್ಮೆ ಕ್ಯೂ ಆರ್ ಕೋಡನ್ನು ಜನರೇಟ್ ಮಾಡಿ ಆದ ನಂತರ ನಿಮಗೆ ಅದನ್ನು ಎಡಿಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಅಪ್ಡೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದಕ್ಕೆ ಎಕ್ಸಾಂಪಲ್ ನಾವು ಯಾವುದು ಕೊಡ್ಬೋದು ಅಂತ ಹೇಳಿದರೆ ವೈಫೈ ಶೇರಿಂಗ್ ಕ್ಯೂ ಆರ್ ಕೋಡ್ ಇರುತ್ತಲ್ಲ, ಅದನ್ನು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಸೊ ನೀವು ನೋಡಿರ್ಬೋದು ಯಾವುದಾದ್ರೂ ಒಂದು ಮನೆಯಲ್ಲಿ ಕ್ಯೂ ಆರ್ ಕೋಡ್ ಸ್ಟಿಕ್ ಮಾಡಿರ್ತಾರೆ, ಯಾರಾದರೂ ಹೊರಗಿನಿಂದ ಗೆಸ್ಟ್ ಬಂದಿದ್ರೆ ಅವರು ಆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಆ ಮನೆಯ ವೈಫೈ ನೆಟ್ವರ್ಕ್ಗೆ ಕನೆಕ್ಟ್ ಆಗ್ಬೋದು. ಅಂದರೆ ಪಾಸ್ವರ್ಡ್ ಪ್ರೊವೈಡ್ ಮಾಡದೆ ಜಸ್ಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಮನೆಯ ನೆಟ್ವರ್ಕ್ಗೆ ಕನೆಕ್ಟ್ ಆಗ್ಬೋದು. ಸೊ ಇದು ಕ್ಯೂ ಆರ್ ಕೋಡ್, ಅಂದರೆ ಸ್ಟ್ಯಾಟಿಕ್ ಕ್ಯೂ ಆರ್ ಕೋಡ್ನ ಎಕ್ಸಾಂಪಲ್. ನೆಕ್ಸ್ಟ್ ಡೈನಾಮಿಕ್ ಕ್ಯೂ ಆರ್ ಕೋಡ್ ಏನಂತ ಹೇಳಿದರೆ ಆಪೋಸಿಟ್ ಆಫ್ ಸ್ಟ್ಯಾಟಿಕ್ ಕ್ಯೂ ಆರ್ ಕೋಡ್ ಅಂತ ಹೇಳಿದರೆ, ನೀವು ಒಮ್ಮೆ ಕ್ಯೂ ಆರ್ ಕೋಡನ್ನು ಜನರೇಟ್ ಮಾಡಿ ಆದ ನಂತರ ನಿಮಗೆ ಅದನ್ನು ಎಡಿಟ್ ಮಾಡ್ಬೋದು ಅಥವಾ ಅಪ್ಡೇಟ್ ಮಾಡ್ಬೋದು, ಅದರ ವರ್ಷನ್ ಕೂಡ ಚೇಂಜ್ ಮಾಡ್ಬೋದು. ಸೊ ಯಾವುದೇ ಒಂದು ಡೀಟೇಲ್ಸ್ ಕ್ಯೂ ಆರ್ ಕೋಡ್ ಇದು ಅಪ್ಡೇಟ್ ಮಾಡ್ಬೋದು. ಸೊ ಇದು ಡೈನಾಮಿಕ್ ಕ್ಯೂ ಆರ್ ಕೋಡ್. ಸೊ ಇದಕ್ಕೆ ಎಕ್ಸಾಂಪಲ್ ಯಾವುದಂತ ಹೇಳಿದರೆ, ನಾವು ಕೆಲವು ಕಡೆ ನೋಡಿರ್ತೇವೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ ಕೂಡಲೇ ಒಂದು ವೆಬ್ಸೈಟ್ಗೆ ಹೋಗುತ್ತೆ, ಅಂದರೆ ಅವರ ಬಿಸ್ನೆಸ್ ವೆಬ್ಸೈಟ್ ಅಥವಾ ಯಾವುದೇ ಒಂದು ಪರ್ಸನಲ್ ವೆಬ್ಸೈಟ್ಗೆ ಹೋಗುತ್ತೆ. ಸೊ ಇದನ್ನು ಆ ಓನರ್ ನಂತರ ಕ್ಯೂ ಆರ್ ಕೋಡನ್ನು ಎಡಿಟ್ ಕೂಡ ಮಾಡ್ಬೋದು. ಸೊ ಇದು ಡೈನಾಮಿಕ್ ಕ್ಯೂ ಆರ್ ಕೋಡ್ ಅಂತ ಹೇಳ್ತಾರೆ ಇದನ್ನು. ಸೊ ಇದೆಲ್ಲ ಕ್ಯೂ ಆರ್ ಕೋಡ್ನ ಟೈಪ್ಸ್. ಕೊನೆಯದಾಗಿ ಕ್ಯೂ ಆರ್ ಕೋಡ್ ಫೇಮಸ್ ಆಗಲಿಕ್ಕೆ ಕಾರಣ ಯಾವುದಂತ ಹೇಳಿದರೆ ಸ್ಮಾರ್ಟ್ಫೋನ್ಸ್. ಯಾಕಂತ ಹೇಳಿದರೆ 1994 ಈ ಕ್ಯೂ ಆರ್ ಕೋಡ್ ಇನ್ವೆಂಟ್ ಆಗಿತ್ತು, ಪಬ್ಲಿಕ್ ಕೂಡ ರಿಲೀಸ್ ಆಗಿತ್ತು, ಆದರೆ ಅಷ್ಟು ಫೇಮಸ್ ಆಗಿರಲಿಲ್ಲ. ಯಾಕಂತ ಹೇಳಿದರೆ ಒಂದು ಪೋರ್ಟೇಬಲ್ ಡಿವೈಸ್ ಇರಲಿಲ್ಲ ಇದನ್ನು ಸ್ಕ್ಯಾನ್ ಮಾಡಲಿಕ್ಕೆ, ಅಂದರೆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಲಿಕ್ಕೆ. ಆದರೆ ಈಗ ಸ್ಮಾರ್ಟ್ಫೋನ್ಸಲ್ಲಿ ಕ್ಯಾಮರಾ ಆ್ಯಪಲ್ಲಿ ಕೂಡ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಫೀಚರ್ ಬರ್ತಾ ಇದೆ. ಸೊ ಇದರಿಂದ ಯಾವುದೇ ಒಂದು ಪ್ಲೇಸಲ್ಲಿ ನಾವು ಹೋಗಿದ್ರೆ ಡೀಟೇಲ್ಸ್ ಪಡ್ಕೊಳ್ಬೇಕಿದ್ರೆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ಆಯಿತು. ಸೊ ಇಷ್ಟು ಸುಲಭದಲ್ಲಿ ನಾವು ಕ್ಯೂ ಆರ್ ಕೋಡಿಂದ ಇನ್ಫಾರ್ಮೇಷನ್ ಪಡ್ಕೊಳ್ಬೋದು.
ಸೊ ಇದು ಸಾಧ್ಯವಾಗಿದ್ದು ಹೇಗೆ ಸ್ಮಾರ್ಟ್ ಫೋನ್ ಇಂದ ಸೊ ಸ್ಮಾರ್ಟ್ ಫೋನ್ ಮೇನ್ ಕಾರಣ ಕ್ಯೂ ಆರ್ ಕೋಡ್ ಫೇಮಸ್ ಆಗ್ಲಿಕ್ಕೆ ಸೊ ಹಾಗೆಯೇ ಕ್ಯೂ ಆರ್ ಕೋಡಿಂದ ನಾವು ಈಗ ನೋಡ್ತಾ ಇರ್ಬೋದು ನಾನು ಮುಂಚೆನೆ ಹೇಳಿದಾಗೆ ಪೇಮೆಂಟ್ ಕೂಡ ಮಾಡ್ತಾ ಇದ್ದೇವೆ ಯಾವುದಾದ್ರೂ ಒಂದು ಮರ್ಚೆಂಟ್ ಅಥವಾ ಯಾವುದೇ ಒಂದು ಸರ್ವಿಸ್ ತಗೊಳ್ಬೇಕಾದ್ರೂ ಅಲ್ಲಿದ್ದ ಕ್ಯೂ ಆರ್ ಕೋಡಿಂದ ನಾವು ಆ ಮರ್ಚೆಂಟ್ಗೆ ಪೇ ಮಾಡ್ತಾ ಇದ್ದೇವೆ ಅಂದರೆ ಗೂಗಲ್ ಪೇಯಿಂದ ಸ್ಕ್ಯಾನ್ ಮಾಡಿ ಅಥವಾ ಇಲ್ಲದೆ ಯು ಪಿ ಐ ಐ ಡಿ ಟೈಪ್ ಮಾಡಬೇಕು ಅಥವಾ ಬ್ಯಾಂಕ್ ಅಕೌಂಟ್ ಟೈಪ್ ಮಾಡಬೇಕು ಅಂತ ಯಾವುದೇ ಒಂದು ಜಂಜಾಟ ಇಲ್ಲ ಕೇವಲ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಆ ಮರ್ಚೆಂಟ್ಗೆ ಅಥವಾ ಆ ಸೆಲ್ಲರ್ಗೆ ನಾವು ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು ಸೊ ಇಷ್ಟು ಸುಲಭ ಆಗಿದೆ ಈ ಕ್ಯೂ ಆರ್ ಕೋಡಿಂದ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸೊ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆಯೇ ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರಿಪ್ಷನಿಂದ ನಮಗೆ ಮುಂದಿನ ಟೆಕ್ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ ಟಾಟಾ ಬಾಯ್ ಬಾಯ್ ಟೆಕ್ನಿಕಲ್ ಡೊಮೇನ್ ಸೈನಿಂಗ್ ಆಫ್